ಸರ್. ಈಗ ಮನೆ ನಮ್ದಾಯ್ತಲ್ಲ, ಜಾಗ ನಮ್ದು ಸಿಕ್ಕಿತ್ತಲ್ಲ, ಅದಕ್ಕೂ ಜಾಗ ಅದು ಮನೆ ಜಾಗ ನಮ್ದು ಇಲ್ಲ ಅಂದ್ರೆ ತುಂಬ ತೊಂದರೆ ಆಗುತ್ತಲ್ಲ. ಮತ್ತೆ ಗೌರ್ಮೆಂಟ್ ಬಂದು ಅದು ಬಿಚ್ಚಬೇಕು, ಇದು ಮಾಡಬೇಕು, ಇದು ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಇದು ನಮ್ದಾಯ್ತಲ್ಲ, ಇದು ಏನೋ ಒಂದು ಜಾಗ ಒಂದು ಸಿಕ್ಕಿತ್ತು, ಇನ್ನು ಬರೋದು ಹಣ ಇನ್ನೂ ಅರ್ಧ ಇದೆ, ನಮ್ದು ಯಜಮಾನರು ತೀರ್ಕೊಂಡ್ಬಿಟ್ರು, ಇನ್ನು ಹಣ ನಾವೆಲ್ಲ ತೀರ್ಕೊಂಡ್ಮೇಲೆ ಬರುತ್ತೆ ಏನೋ ಆಗಿದೆ. ಹೆಂಗೋ ನಡೀತಾ ಇತ್ತು ಮಕ್ಕಳೆಲ್ಲ, ಅದು ಕೂಲಿ ಕೆಲಸಕ್ಕಾಗಲಿ ಇಲ್ಲಿ ಹೋಗ್ತಾ ಇದ್ರು. ಎಷ್ಟು ಹೋರಾಟ ಏನು ಹೇಳಬೇಕು, ಹೇಳಂಗಿಲ್ಲ ಅಷ್ಟೊಂದು ಹೋರಾಟ ಇದೆ ನಮ್ಮದು. ಇಷ್ಟಷ್ಟು ಅಲ್ಲ, ಕೆ ಜೆ ಪಿಂದು ತುಂಬ ದುರದೃಷ್ಟಾರ ನಮ್ದು ಇಲ್ಲಿದ್ದು. ಈಗ ಸಂತೋಷ ಆಯ್ತು ಸರ್ ನಮಗೆ, ಇಷ್ಟು ಸ್ವಲ್ಪ ಸಂತೋಷ. ಇದಕ್ಕೆ ರೊಂಬ ಥ್ಯಾಂಕ್ಸ್ ಮೋದಿ ಅವ್ರಿಗೆ. பணம் எங்களுக்கு வரணும், பசங்க பசங்களா இருக்கிறதாலும் நம்மளுக்கு பணம் சேர வேண்டிய பணம் நம்மளுக்கு வரணும், அதனால நாங்க கேக்குறோங்க. ரொம்ப தேங்க்ஸ் இது கொடுத்ததுக்கு. 2 ಇಯರ್ಸ್ ಕೆಜಿಎಫ್ ಅಲ್ಲಿ ಮೈನ್ಸ್ ಅಲ್ಲಿ ಕೆಲಸ ಮಾಡಿರುವಂತ ಕಾರ್ಮಿಕರ ಕಷ್ಟ ಸುಖ ಅರ್ಥ ಮಾಡಿಕೊಂಡು ಎಲ್ಲರಿಗೂ ಕೂಡ ಪೊಸಿಷನ್ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು. ಇರೋ ಲೆಕ್ಕದಲ್ಲಿ ಎಸ್ ಟಿ ಬಿ ಪಿ ಅನ್ನೋ ಅಂತ ಎಂಪ್ಲಾಯೀಸು ಏನು, ವಾಟ್ ಇಸ್ ಎಸ್ ಟಿ ಬಿ ಪಿ ಎಂಪ್ಲಾಯೀಸ್? ಎಸ್ ಟಿ ಬಿ ಪಿ ಎಂಪ್ಲಾಯೀಸ್ ಯಾರಂದ್ರೆ, ಅಟ್ ದ ಎಂಡ್ ಆಫ್ ದ ಡೇ ಮೈನ್ಸ್ನ ಕ್ಲೋಸ್ ಮಾಡುವಾಗ ಆಲ್ಮೋಸ್ಟ್ 2001 March 1, 2001 ಕ್ಲೋಸ್ ಮಾಡುವಾಗ ಯಾರಿದ್ರು ಅವರು ಎಸ್ ಟಿ ಬಿ ಪಿ ಎಂಪ್ಲಾಯೀಸು. ಭಾಳ ಜನ ವಿ ಆರ್ ಎಸ್ ತಗೊಂಡಿರೋರು ಇದ್ದಾರೆ, ಭಾಳ ಜನ ರಿಟೈರ್ಮೆಂಟ್ ಆಗಿರೋ ಎಕ್ಸ್ ಎಂಪ್ಲಾಯೀಸ್ ಕೂಡ ಇದ್ದಾರೆ, ಬಿ ಜಿ ಎಮ್ ಎಲ್ ಎಂಪ್ಲಾಯೀಸ್. ಆಲ್ಮೋಸ್ಟ್ 5,000 to 8,000 ಎಂಪ್ಲಾಯೀಸ್ ಇದ್ದಾರೆ, ಎಲ್ಲರೂ ಕೂಡ ಎಲಿಜಿಬಲ್ ಆಗ್ತಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಬರುತ್ತೆ, ಮೈನ್ಸ್ ಯಾವಾಗಲೂ ಸೆಂಟ್ರಲ್ ಗೌರ್ಮೆಂಟ್ಗೆ ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ಗೆ ಬರಲ್ಲ. ಏನೇ ಇದ್ರೂ ಕೂಡ ಸ್ಟೇಟು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರೂ ಕರೆಸ್ಪಾಂಡೆನ್ಸ್ ಮಾಡ್ಕೋಬೇಕು, ಕಾರ್ಮಿಕರ ಇಂಟ್ರೆಸ್ಟಿಂದ, ಪೊಲಿಟಿಕಲ್ ಇಂಟ್ರೆಸ್ಟಿಂದ ಅಲ್ಲ, ಕಾರ್ಮಿಕರ ಇಂಟ್ರೆಸ್ಟಿಂದ ಅವ್ರ ಶ್ರಮ ಪರಿಶ್ರಮ ಕಷ್ಟ ನೋವು ಅರ್ಥ ಮಾಡಿಕೊಂಡು. ಆಲ್ಮೋಸ್ಟ್ 25 ವರ್ಷಗಳ ಕಾಲ ಕೋರ್ಟಲ್ಲಿ ಫೈಟ್ ಮಾಡಿದ್ದಾರೆ, ಸರ್ಕಾರ ತಗೊಂಡಿರೋ ಸ್ಟ್ಯಾಂಡ್ ಅಲ್ಲ, ಕೋರ್ಟಲ್ಲಿ ಎಸ್ ಟಿ ಬಿ ಪಿ ಎಂಪ್ಲಾಯೀಸು ಅವರು ಫೈಟ್ ಮಾಡಿದ್ದಾರೆ. ಅವರಿಗೆ ಫೈಟ್ ಮಾಡಿದಾಗ ಒಂದು ರೆಕಮೆಂಡೇಶನ್ ಮಾಡುತ್ತೆ ಕೋರ್ಟು, ಕೋರ್ಟು ಡಿವಿಷನಲ್ ಬೆಂಚು ಒಂದು ರೆಕಮೆಂಡೇಶನ್ ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ, ಕೆಲವೊಂದು ವಿಚಾರದಲ್ಲಿ ರೆಕಮೆಂಡೇಶನ್ ಮಾಡುತ್ತೆ. ಆ ರೆಕಮೆಂಡೇಶನ್ ಗೈಡ್ಲೈನ್ಸ್ ಇವತ್ತು ಪೊಸಿಷನ್ ಸರ್ಟಿಫಿಕೇಟ್, ಪೊಸಿಷನಲ್ಲಿ ಯಾರಿದ್ದಾರೆ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆದರೆ ಆ ಜಾಗ ಎಷ್ಟು ಕೊಟ್ಟಿದ್ದೀವಿ, ಪೊಸಿಷನ್ ಸರ್ಟಿಫಿಕೇಟಲ್ಲಿ ಜಾಗ ಎಷ್ಟಿದೆ, ಅದು ಅವ್ರಿಗೆ ಯೋಗ್ಯವಾಗಿದೆಯಾ, ಅನುಕೂಲ ಆಗುತ್ತಾ ಇಲ್ವಾ ಅನ್ನೋಂಥದ್ದನ್ನು ಯೋಚನೆ ಮಾಡಬೇಕಾಯಿತು. ಬಿಕಾಸ್ ಅವರು ಅಧಿಕಾರದಲ್ಲಿದ್ದಾರೆ ಅನ್ನುವಂಥ ವಿಚಾರವಾಗಿ ಹೇಳಿದ್ವಿ. 10x10 ಇದೆ, 10x15 ಇದೆ, ಇನ್ನೂ ಕಡಿಮೆನೂ ಇದೆ, ಇನ್ನೂ ಕಡಿಮೆ ಇದೆ. ಆಲ್ಮೋಸ್ಟ್ 1,200 to 600 ಫ್ಯಾಮಿಲೀಸು, ಬಂಗ್ಲಾಸ್ ಬರೀ 150 ಮೆಂಬರ್ಸ್ಗೆ ಮಾತ್ರ ಬಂಗ್ಲಾಸ್ ಪೊಸಿಷನಲ್ಲಿ, ಅದು 6,000 ಸ್ಕ್ವೇರ್ ಫೀಟ್ ಇದೆ, 150 ಮೆಂಬರ್ಸ್ಗೂ ಸಿಕ್ಕಿಲ್ಲ. ಮಿಕ್ಕಿದ ಎಲ್ಲ ಎಂಪ್ಲಾಯೀಸು ಕೂಡ 10x10, 10x15, 10x20 ಈ ತರ ಡೈಮೆನ್ಷನ್ನು ಆಗುತ್ತಾ? ಇವತ್ತಿನ ದಿನದಲ್ಲಿ ಒಂದು ಫ್ಯಾಮಿಲಿ ಸರ್ವೈವ್ ಆಗಕ್ಕಾಗತ್ತಾ? ಟೀಚರ್ಸ್ ವಾಂಟೆಡ್ ಫಾರ್ ಕಾಮಿಲ್ ಇಂಗ್ಲಿಷ್ ಸ್ಕೂಲ್, ನಂದಿ ಹಿಲ್ ವ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್ ಅಂಡ್ ಶಾಂತಿನಿ ಕಿಥಾನ್ ಪಬ್ಲಿಕ್ ಸ್ಕೂಲ್, ದೇವ್ನಹಳ್ಳಿ. ಕ್ವಾಲಿಫೈಡ್ ಟೀಚರ್ಸ್ ವಾಂಟೆಡ್ ಫಾರ್ ಕ್ಲಾಸ್ 1 to 10th standard. ಅಟ್ರಾಕ್ಟಿವ್ ಸ್ಯಾಲರಿ ಅಂಡ್ ಅಕಾಮಡೇಷನ್. ಕಾಂಟ್ಯಾಕ್ಟ್ ಶ್ರೀ ನಂದಿ ರೂರಲ್ ಎಜುಕೇಷನ್ ಟ್ರಸ್ಟ್, ದೇವ್ನಹಳ್ಳಿ. ಕಾಲ್ 9945014123 ಅಂಡ್ 9845526988. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. Enna veno? Enna veno? Enna da veno? Enna da veno? Cool! என்ன வேணும்னாலும் பிகிக் கால் பண்ணுங்க, 15 நிமிஷத்துல ஹோம் டெலிவரிய அள்ளுங்க. பிகி 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 ஃபார் ஆர்டர்ஸ் அண்ட் டெலிவர்ஸ் கால் ஆன் 9986692006.